ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಚಿಕ್ಕೋಡಿ ರಸ್ತೆಯಲ್ಲಿರುವಂತಹ ಶ್ರೀ ಮಹೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ನಿಪ್ಪಾಣಿ 25ನೇ ವರ್ಷದಲ್ಲಿ ಯಶಸ್ವಿ ಪಾದಾರ್ಪಣೆ ರಜತ ಮಹೋತ್ಸವವನ್ನು ಆಚರಣೆ ಮಾಡಲಾಗಿದ್ದು, ಜಂಗಮ ಅಭಿವೃದ್ಧಿ ಸಂಘ ಮತ್ತು ಮಹೇಶ್ವರ ಕೋ ಆಪರೇಟಿವ್ ಸೊಸೈಟಿಯ ನಿಪ್ಪಾಣಿ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಲಾಗಿದೆ. ರವಿವಾರ ದಿನಾಂಕ 8/1/2023 ನಡೆಯುವ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಜಂಗಮ ಬಾಂಧವರು ಹಾಜರಿರಬೇಕು. ಯಾವ ಮಕ್ಕಳು ಆಯಾಚಾರ ಸಲುವಾಗಿ ಬರುವರಿದ್ದಾರೆ ಅವರು ಮೊದಲನೇ ದಿನ ಪೂರ್ಣ ಕೂದಲು ಕಟ್ಟಿಂಗ್ ಮಾಡಿ ರವಿವಾರ ಬೆಳಗ್ಗೆ ಗಂಟೆಗಿಂತ ಮೊದಲು ಹಾಜರಿರಬೇಕು. ಸರ್ವೆ ಸಲುವಾಗಿ ಕೊಟ್ಟಂತಹ ಫಾರ್ಮ್ಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಏನೇ ತೊಂದರೆ ಇದ್ದರೆ ಸೊಸೈಟಿ ಕಾರ್ಯಾಲಯವನ್ನು ಸಂಪರ್ಕಿಸಿ ಸ್ಥಳ ಮಹಾದೇವ ಮಂದಿರ ಸಾಂಸ್ಕೃತಿಕ ಭವನ ಮಹಾದೇವ ಗಲ್ಲಿ ನಿಪ್ಪಾಣಿ ರವಿವಾರ ದಿನಾಂಕ 8/1/2023 ಬೆಳಗ್ಗೆ 7 ಗಂಟೆಗೆ ಜಂಗಮ ಬಾಂಧವರ ಮಕ್ಕಳಿಗೆ ಉಚಿತ ಆಯಾಚಾರ ಮತ್ತು ವೀರಶೈವ ಲಿಂಗಾಯತ ಬಾಂಧವರಿಗೆ ಲಿಂಗದೀಕ್ಷೆ ಹಾಗೂ ಸಂಸ್ಥೆಯ ರಜತ ಮಹೋತ್ಸವದ ಕಾರ್ಯಕ್ರಮಗಳು ಜರುಗಲಿವೆ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳು, ಸುಕ್ಷೇತ್ರ ಗಚ್ಚಿನಮಠ ಅಥಣಿ ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು, ಗೌರಿಶಂಕರ ಮಠ ಕಬ್ಬೂರು, ಮುಖ್ಯ ಅತಿಥಿಯಾಗಿ ಮಹಾಂತೇಶ್ ಕವಟಗಿಮಠ್ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಲಿದ್ದು, ಮಧ್ಯಾಹ್ನ 1 ಗಂಟೆಯಿಂದ ಮಹಾಪ್ರಸಾದ ಜರುಗಿಸಲಾಗುತ್ತಿದೆ. ಈ ಮೇಲಿನಂತೆ ಕಾರ್ಯಕ್ರಮಗಳು ನಡೆಯಲಿದ್ದು ತಾವೆಲ್ಲರೂ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಧ್ಯಮದ ಮೂಲಕ ತಿಳಿಸಿರುತ್ತಾರೆ. ಹಾಗೂ ತಮ್ಮ ಆಗಮನಾಭಿಲಾಷಿಗಳು ಅಪ್ಪಸಾಹೇಬ ನನದಿಮಠ ಚೇರ್ಮನ್, ಸಿದ್ದೇಶ್ವರ ಹಿರೇಮಠ್ ವೈಸ್ ಚೇರ್ಮನ್, ಜಂಗಮ ಅಭಿವೃದ್ಧಿ ಸಂಘ ಮತ್ತು ಶ್ರೀ ಮಹೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ನಿಪ್ಪಾಣಿ ಸಂಚಾಲಕ ಮಂಡಳ ಸೇರಿದಂತೆ ಬಾಳಸಾಹೇಬ್ ಹಿರೇಮಠ್, ಶಿವಾನಂದ ಪುರಾಣಿಕ ಮಠ್, ಬಾಳಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಮಹೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಎನ್ನುವಂಥ ಸಣ್ಣ ಸಂಸ್ಥೆಯನ್ನು ನಾವು ಸ್ಥಾಪಿಸಿ ಇವತ್ತು 25ನೇ ಸಂವತ್ಸರದಲ್ಲಿ ಅದು ಪದಾರ್ಪಣೆ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ರಜತ ಮಹೋತ್ಸವ ನಿಮಿತ್ತ ಅನೇಕ ಕಾರ್ಯಕ್ರಮಗಳನ್ನು ನಾವು ಜಂಗಮರ ಸಲುವಾಗಿ ಮತ್ತು ಗ್ರಾಹಕರ ಸಲುವಾಗಿ ಆಯ್ದುಕೊಂಡಿದ್ದೇವೆ. ಪ್ರಥಮವಾಗಿ ಇಂತಿದೆ ಜಂಗಮ ಒಟ್ಟುಗಳಿಗೆ ಆಯಾಚಾರ ದೀಕ್ಷೆಗಳನ್ನು ಕೊಡುವುದನ್ನು ನಿರ್ಣಯ ಮಾಡಿದ್ದೇವೆ. ಅದರ ಸಲುವಾಗಿ ಸುಮಾರು ಎಂತಿದೆ 100 ಮಠಗಳು ಇಲ್ಲಿ ನೋಂದಾಯಿಸಿದ್ದಾರೆ. ಅವರಿಗೆ ಕೊಡುವಂಥ ಎಲ್ಲ ಸಾಮಗ್ರಿ ಪೂಜಾ ಸಾಮಗ್ರಿಗಳು, ಅವರಿಗೆ ಅವರಿಗೆ ಉಪಯೋಗಿಸುವಂಥ ಎಲ್ಲ ಬಟ್ಟೆ ಬರೆಗಳನ್ನು ಸಹ ನಾವು ಉಚಿತವಾಗಿ ಇಲ್ಲಿ ಅವರಿಗೆ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವೀರೇಶ್ವರಿ ಸಮಾಜದ ಬಾಂಧವರಿಗೂ ಸಹ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮುಂಜಾನೆ 7 ಗಂಟೆಯಿಂದ 2:30 ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದರ ಕಾರ್ಯಕ್ರಮದ ಸಮ್ಮುಖವನ್ನು ನಮ್ಮ ಕಬ್ಬೂರದ ಶಿವಾಚಾರ್ಯರಾದಂಥ ಶ್ರೀ ರೇವಣಸಿದ್ಧ ಶಿವಾಚಾರ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರ ಜೊತೆ ಜೊತೆಯಾಗಿ ಮಧ್ಯಾಹ್ನ 11 ಗಂಟೆಗೆ ಮಹೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಶ್ರೀ ನಮ್ಮೆಲ್ಲರ ಪವಿತ್ರ ಸ್ಥಾನವಾದಂಥ ಶಿವಯೋಗ್ಯ ಅಂತಿದೆ ಮಠವಾದಂಥ ದಕ್ಷಿಣ ಮಠದ ಸ್ವಾಮಿಗಳಾದಂಥ ಶಿವ ಪರಮ ಪೂಜ್ಯ ಶಿವಬಸವ ಸ್ವಾಮೀಜಿಯವರು ಸಹ ಆಗಮಿಸುತ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಈ ನಿಪ್ಪಾಣಿ ತಾಲೂಕದಲ್ಲಿ ಜಂಗಮರ ಅಂತಿದ್ದು ಮುಂದಾತನ ವಹಿಸಿಕೊಂಡಂಥ ಶ್ರೀಯುತ ಮಹಂತೇಶ್ವರನಾಥ ಕೌಟಿಗಿ ಮಠ ಅವರು, ಆಮೇಲೆ ಸದ್ಯಾದಂಥ ಜಗದೀಶ್ವರನಾಥ ಕೌಟಿಗಿ ಮಠವರು ಸಹ ಇದಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಈ ಬ್ಯಾಂಕಿಗೆ ಎಂತಿದೆ ಉತ್ತಮ ಎಂತಿದೆ ಸೇವೆ ಸಲ್ಲಿಸುವಂಥ ಉತ್ತಮ ಗ್ರಾಹಕರನ್ನು ಗುರುತಿಸಿ ಠೇವಣಿಯಲ್ಲಿಯೂ ಮತ್ತು ವ್ಯವಹಾರದಲ್ಲಿ ಯಾರು ಉತ್ತಮವಾದಂಥ ಗ್ರಾಹಕರಿದ್ದಾರೆ ಅಂಥವರನ್ನು ಸುತ್ತ ನಾವು ಈ ಸಂಸ್ಥೆಯಿಂದ ಸತ್ಕರಿಸುವರಿದ್ದೇವೆ. ಅದರ ಜೊತೆಯಾಗಿ ಸಮಾಜದಲ್ಲಿ ಎಂತಿದೆ ಜಂಗಮ ಬಾಂಧವರು 80 ಪೂರ್ಣ ಮಾಡಿದಂಥ ಎಲ್ಲ ಎಂತಿದೆ ಹಿರಿಯ ನಾಗರಿಕರನ್ನು ನಾವು ಸುಮಾರು 11-15 ಹಿರಿಯ ನಾಗರಿಕರನ್ನು ಸತ್ಕಾರ ಮಾಡಲಾಗುತ್ತದೆ. ಅದರ ಜೊತೆಯಲ್ಲಿ ಪ್ರತಿಭಾ ಪುರಸ್ಕಾರ ತಂದು ತೆಗೆದುಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಮಹಿಳೆಯರನ್ನು ಸಹ ಈ ಸಂಸ್ಥೆ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅದರ ಪ್ರಾರಂಭದಲ್ಲಿ ಇಂಥ ಈ ಕಾರ್ಯಕ್ರಮಗಳನ್ನು ರೂಪರೇಷೆಗಳನ್ನು ಈ ರೀತಿಯಾಗಿ ನಾವು ಆಯ್ದುಕೊಂಡಿದ್ದೇವೆ. ಅದರ ಜೊತೆಗೆ ಈ ಬ್ಯಾಂಕವು ನಿಪ್ಪಾಣಿ ತಾಲೂಕಿನ ಅಥವಾ ನಿಪ್ಪಾಣಿ ತಾಲೂಕಿನಲ್ಲಿ ಉತ್ತಮವಾದಂಥ ಗ್ರಾಹಕರಿಗೆ ಸೇವೆ ಕೊಡ್ತಾ ಇದ್ದು ಒಳ್ಳೆಯ ರೀತಿಯಿಂದ ಲಿಕ್ವಿಡಿಟಿ ಅಂತ ಮೇಂಟೈನ್ ಮಾಡಿಕೊಂಡು
ಗ್ರಾಹಕರಿಗೆ ನಾವು ಉತ್ತಮ ಸೇವೆಯನ್ನು ತಿಳಿಸ್ತಾ ಇದ್ದೇವೆ. ಲಿಮಿಟೆಡ್ ನಿಫಾನಿ, ಈ ಆಡಳಿತ ಮಂಡಳಿ 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದೆ ಸರ್. ಇದು ಈಗ 25 ವರ್ಷಗಳು ನಿಮಗೆ ಹೆಂಗೆ ಅನಿಸ್ತೀವಿ? ಸ್ಟಾರ್ಟಿಂಗ್ ಹೆಂಗಿತ್ತು, ಈ ಸದ್ಯಕ್ಕೆ ಅದ್ರದ್ದು ಪೊಸಿಷನ್ ಹೆಂಗೈತಿ? ಪ್ರಾರಂಭದ ಹಂತದಲ್ಲಿ ನಾವು ಸ್ಥಾಪನೆ ಮಾಡಬೇಕು, ಯಾಕಂದ್ರೆ ನಾವು ಈ ವ್ಯವಹಾರದಲ್ಲಿ ಮೊದಲನೇದಾಗಿ ಪ್ರಾರಂಭದಲ್ಲಿ ಜಂಗಮರ ವೃತ್ತಿ ಇರುವುದರಿಂದ ಆರ್ಥಿಕ ದೃಷ್ಟಿಯಲ್ಲಿ ನಮಗೆ ಸಮಸ್ಯೆಗಳಿದ್ದವು. ಆದರೆ ಕೆಲವೊಂದು ನಮ್ಮ ಜಂಗಮ ಬಾಂಧವರು ಬ್ಯಾಂಕಿನ ವ್ಯವಹಾರದಲ್ಲಿ ಪರಿಣಿತದಂಥ ವ್ಯಕ್ತಿಗಳನ್ನು ಅಂತೇಳಿ ನಿರ್ದೇಶಕ ಮಂಡಳದವರನ್ನು ಇದ್ರೆ ಸೇರಿಸಿಕೊಂಡು ಬ್ಯಾಂಕಿನ ಪ್ರಗತಿಗತಿಗೆ ಸಾಧಿಸಿದ್ವಿ. ಪ್ರಾರಂಭ ಹಂತದಲ್ಲಿ ನಮಗೆ ತೊಡಕುಗಳು ಆಗಿದ್ದಾವೆ, ಆದರೆ ಈ ಉತ್ತಮ ಮಟ್ಟದಂಥ ನಾವು ಸಾಧನೆಯಲ್ಲಿದ್ದೇವೆ. ನಿಪಾನಿಯಲ್ಲಿ ಅತ್ಯುತ್ತಮವಾದಂಥ ಬ್ಯಾಂಕ್ ತಂದು ಅನಿಸಿಕೊಳ್ತಾರೆ. ಇದನ್ನು ಶುರು ಮಾಡಿದ್ನಾಗ ಸರ್ ನೀವು ಸೇರ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದ್ರಿ, ಎಷ್ಟು ಮೆಂಬರ್ಸ್ ಇದ್ರಿ, ಅಂದಾಜ್ ಅಲ್ಲ ಅಂದಾಜ್ ಹೇಳ್ಬಿಡಿ ಸರ್. ಈಗ ಸದ್ಯಕ್ಕೆ ಎಷ್ಟು ಇತ್ತು ಅಂತ ಜಪ್ ಅಂದಾಜ್? ಮೋರ್ ದೆನ್ 5 crore ಸರ್. ಮುಂಚಿತವಾಗಿ ಅದು ಬಹಳ ಕಡಿಮೆ, 10-20 lakh ರೂಪಾಯಿ ಇಂದ ಸ್ಟಾರ್ಟ್ ಆದ ಸಂಸ್ಥೆ. ಈಗ ಒಳ್ಳೆ ಸಾಧ್ಯತೆಗಳು ಹೆಚ್ಚು ನಮ್ಮ ಟರ್ನ್ ಓವರ್ ಅದೇ ಈಗ. ಸರಿ ಸರಿ. ಮತ್ತು ನಮ್ಮ ಬ್ಯಾಂಕ್ ಅಂದ್ರೆ NPA ಪೋರ್ಷನ್ 0 ಇದೆ. ಇದು ಬಹಳ ಸಮಾಧಾನಕರ ಇತ್ತು. ತಿಪ್ಪಾನಿ ಒಳಕ ಸರ್ವ ಸಾವಿರ ಕೆಟ್ಟ ಬಾಕಿ ಏನಿಲ್ಲ. ಇದು ಒಂದು 100 ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈ ತಿಪ್ಪಾನಿ ಒಟ್ಟಿದ್ದು ರೀ. ಅದ್ರ ಬಗ್ಗೆ 10-12 ಸೊಸೈಟಿ ಅಷ್ಟೇ ಈಗ ಎಕ್ಸಿಸ್ಟಿಂಗ್ ಇದಾವು, ಬಾಕಿ ಎಲ್ಲ ಸೊಸೈಟಿ ಟೋಟಲಿ ಮುಂದೆ ಹೋಗ್ಯಾವ. ಏನು ಓದಾವು ಅದ್ರ ಒಳಗೆ ನಮ್ಮ ಮಹೇಶ್ವರ ಕೋಆಪರೇಟಿವ್ ಸೊಸೈಟಿ ಒಂದು ಹೆಮ್ಮೆಲೆ ಚಿಕ್ಕೋಡಿ ರೋಡ್ ಬ್ಯಾಂಕ್ ಓನ್ ಪ್ರಿಮೈಸಿಸ್ ನಾವು ಇಲ್ಲಿ ನಿಂತ ಇದೇವು. ಇದು ನಮ್ದು ದೊಡ್ಡ ಅಚೀವ್ಮೆಂಟ್, ಬಹಳ ಒಳ್ಳೆ ಸಾಧನೆ ಮಾಡಿದ್ರು. 8-1-2023 ರೋಜಿ सकाळी 7 वाजता जंगम बांधवांच्या मुलासाठी आम्ही मोफत अय्याचार करत आहोत. हे आम्ही आमच्या सोसायटीला आणि जंगम अभिवृद्धी संघाला 25 वर्ष पूर्ण झाले आहेत त्या प्रत्यर्थ आम्ही हा कार्यक्रम ठेवलेला आहे. तसेच संस्थेचा रौप्य उत्सव 11 वाजता आणि दिव्य सानिध्य शिवबसव महास्वामीजी, गच्छिनमठ अथनी व रेवणसिद्ध शिवाचार्य महास्वामीजी, गौरीशंकरमठ कब्बोर यांच्या प्रमुख उपस्थितीत, तसेच महातेशांना कवडगीमठ माजी विधान परिषद सदस्य आणि जगदीशांना कवडगीमठ उपाध्यक्ष कर्नाटक राज्य सहकार महामंडळ यांच्या सोबत आम्ही हा कार्यक्रम आयोजित केलेला आहे. जंगम मुलांच्यासाठी आता मगाशी सांगितलेलंच आहे, 100 मुलांचा आम्ही मोफत अयाचार करत आहोत आणि 80 वर्षाच्या जंगम समाजातील जे लोक आहेत म्हणजे आमचे जे वृद्ध आहेत त्यांचा आम्ही सत्कार करत आहोत. प्रतिभा पुरस्कार जे प्रतिभावान म्हणजे आता PhD झालेले आहेत, डॉक्टर झालेले आहेत आमच्या समाजातील, अशा लोकांचा सुद्धा आम्ही सत्कार करत आहोत. ब्युरो रिपोर्ट, राजू मुंडे, भारत वैभव न्यूज, निप्पाणी. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.